ಎಐ ಬಿ ಟೆಕ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನೊಂದು ಒಳ್ಳೆ ಆ್ಯಪ್ಲಿಕೇಶನೊಂದಿಗೆ ಬಂದಿದ್ದೇನೆ. ಅದೇನೆಂದರೆ ನಾವೆಲ್ಲರೂ ತುಂಬ ಸಿಮ್ಗಳನ್ನು ಉಪಯೋಗಿಸ್ತೇವೆ, ಆದರೂ ಆ ಸಿಮ್ಗಳಲ್ಲಿ ಎಷ್ಟು ಸಿಗ್ನಲ್ ನಮಗೆ ಸಿಗ್ತದೆ ಎಂಬುದನ್ನು ನಾವು ತಿಳಿದಿರುವುದಿಲ್ಲ. ನಮ್ಮ ಊರಲ್ಲಿ ಯಾವ ಸಿಮ್ಗೆ ಎಷ್ಟು ರೇಂಜ್ ಸಿಗ್ತದೆ ಎಂಬುದನ್ನು ಫೈಂಡ್ ಔಟ್ ಮಾಡಲಿಕ್ಕಾಗಿ ಒಂದು ಒಳ್ಳೆ ಆ್ಯಪ್ಲಿಕೇಶನ್ ನಾನು ನಿಮಗೆ ತಿಳಿಸಿಕೊಡ್ತಿದ್ದೇನೆ. ಆ್ಯಪ್ಲಿಕೇಶನ್ ಮೂಲಕ ನೀವು ಈಸಿಯಾಗಿ ನಿಮ್ಮ ಊರಲ್ಲಿ ಯಾವ ಸಿಮ್ಮಿಗೆ ಎಷ್ಟು ಸಿಗ್ನಲ್ ಸಿಗ್ತದೆ, ಎಷ್ಟು ಇಂಟರ್ನೆಟ್ ಸ್ಪೀಡ್ ಸಿಗ್ತದೆ, ಅದೇ ರೀತಿ ನೀವು ಉಪಯೋಗಿಸುವ ಸಿಮ್ಗೆ ಯಾವ ಟವರ್ನಿಂದ ರೇಂಜ್ ಬರ್ತಾ ಇದೆ ಎಂಬುದನ್ನು ಈಸಿಯಾಗಿ ನೀವು ಫೈಂಡ್ ಔಟ್ ಮಾಡ್ಬೋದು. ಆ್ಯಪ್ಲಿಕೇಶನ್ ಲಿಂಕ್ ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಡ್ತಿದ್ದೇನೆ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡಿ ಪಡೆಯಬಹುದು. ಆ್ಯಪ್ಲಿಕೇಶನನ್ನು ಓಪನ್ ಮಾಡಿದಾಗ ಇದೇ ರೀತಿ ಇಂಟರ್ಫೇಸ್ ಬರ್ತದೆ. ಫಸ್ಟಾಗಿ ಪರ್ಮಿಷನ್ ಕೇಳ್ತದೆ, ಅದಕ್ಕೆ ನೀವು ಅಲೋ ಒಂದು ಕೊಡಿ. ನಂತರ ಟೆಸ್ಟ್ ಎಂಬ ಒಂದು ಆಪ್ಷನ್ ಕಾಣ್ತದೆ, ಅದಕ್ಕೆ ಕ್ಲಿಕ್ ಮಾಡಿದರೆ ನಾವು ಉಪಯೋಗಿಸುವ ಸಿಮ್ನಲ್ಲಿ ಎಷ್ಟು ಇಂಟರ್ನೆಟ್ ಸ್ಪೀಡ್ ಇದೆ ಎಂಬುದನ್ನು ಅದು ನಮಗೆ ತಿಳಿಸಿಕೊಡ್ತದೆ. ಅದೇ ರೀತಿ ಕೆಳಗೆ ತುಂಬ ಆಪ್ಷನ್ ಕಾಣ್ತದೆ, ಮೂರನೇ ಆಪ್ಷನ್ಗೆ ಕ್ಲಿಕ್ ಮಾಡಿದರೆ ನೋಡ್ಬೋದು ಒಂದು ಮ್ಯಾಪ್ ತೋರಿಸಿದೆ. ಇದರಲ್ಲಿ ನಾವು ನಮ್ಮ ಊರಲ್ಲಿ ಎಷ್ಟು ನೆಟ್ವರ್ಕ್ ಇದೆ ಎಂಬುದನ್ನು ಫೈಂಡ್ ಔಟ್ ಮಾಡ್ಬೋದು. ರೆಡ್ ಕಲರಲ್ಲಿ ಬಂದರೆ ಅದು ಬ್ಯಾಡ್ ಕವರೇಜ್ ಎಂದು, ಗುಡ್ ಗ್ರೀನ್ ಕಲರಲ್ಲಿ ಬಂದರೆ ಅದು ಗುಡ್ ಕವರೇಜ್ ಎಂದು ನಮಗೆ ಗುರುತಿಸ್ತದೆ. ಅದೇ ರೀತಿ ಆಲ್ ಆಪರೇಟರ್ಸ್ ಎಂಬ ಒಂದು ಆಪ್ಷನ್ ಮೇಲೆ ಕಾಣಿಸ್ತದೆ, ಅದಕ್ಕೆ ಕ್ಲಿಕ್ ಮಾಡಿದರೆ ನೋಡ್ಬೋದು. ಅದಕ್ಕೆ ಕ್ಲಿಕ್ ಮಾಡಿದಾಗ ನೋಡ್ಬೋದು ತುಂಬ ಆಪ್ಷನ್ ನಮಗೆ ಕಾಣಿಸ್ತದೆ. ವೋಡಾಫೋನ್, ಏರ್ಟೆಲ್, ಐಡಿಯಾ, ಜಿಯೋ, ಬಿ ಎಸ್ ಎನ್ ಎಲ್, ಟಾಟಾ ಡೋಕೋಮೊ ಮೊದಲಾದಂಥ ಆಪ್ಷನ್ ನಮಗೆ ಕಾಣಿಸ್ತದೆ. ನೀವು ಯಾವ ಸಿಮ್ಮನ್ನು ಯಾವ ಸಿಮ್ಮಿಗೆ ಎಷ್ಟು ರೇಂಜ್ ಇದೆ ಎಂಬುದನ್ನು ನೋಡಬೇಕಾಗಿ ನೀವು ಒಂದು ಯಾವುದಾದರೊಂದು ಸಿಮ್ಮನ್ನು ಸೆಲೆಕ್ಟ್ ಮಾಡಬೇಕಾಗ್ತದೆ. ನಾನು ಐಡಿಯಾ ಸಿಮ್ಮನ್ನು ಸೆಲೆಕ್ಟ್ ಮಾಡ್ತಿದ್ದೇನೆ. ನಂತರ ಬ್ಯಾಕ್ ಬನ್ನಿ, ನೋಡ್ಬೋದು ಬ್ಯಾಕ್ ಬಂದಾಗ ನೋಡ್ಬೋದು ಇಂಡಿಯಾದಲ್ಲಿ ಐಡಿಯಾ ಸಿಮ್ಗೆ ಎಷ್ಟು ರೇಂಜ್ ಇದೆ ಎಂಬುದನ್ನು ಈಸಿಯಾಗಿ ಈ ಆ್ಯಪ್ಲಿಕೇಶನ್ ನಮಗೆ ತಿಳಿಸಿಕೊಡ್ತದೆ. ಅದೇ ರೀತಿ ನಮ್ಮ ಊರಲ್ಲಿ ನಾವು ಇರುವ ಸ್ಥಳದಲ್ಲಿ ಎಷ್ಟು ರೇಂಜ್ ಇದೆ ಎಂಬುದನ್ನು ನೋಡಬೇಕಾದ್ರೆ ಸರ್ಚ್ ಎಂಬ ಆಪ್ಷನ್ ಕೆಳಗೆ ಒಂದು ಆಪ್ಷನ್ ಕಾಣ್ತದೆ, ಅದಕ್ಕೆ ಕ್ಲಿಕ್ ಮಾಡಿದಾಗ ನಾವು ಇರುವ ಸ್ಥಳದಲ್ಲಿ ಎಷ್ಟು ರೇಂಜ್ ಇದೆ ಎಂಬುದನ್ನು ಈಸಿಯಾಗಿ ತೋರಿಸಿಕೊಡ್ತದೆ. ನಾನಿರುವ ಸ್ಥಳದಲ್ಲಿ ಗುಡ್ ಕವರೇಜ್ ಆಗಿದೆ, ಆದ್ದರಿಂದ ಗ್ರೀನ್ ಕಲರಲ್ಲಿ ತೋರಿಸ್ತಾ ಇದೆ. ಅದೇ ರೀತಿ ನೀವು ಇದೇ ರೀತಿ ಚೆಕ್ ಮಾಡಿ ನೋಡಿ ನಿಮ್ಮ ಸಿಮ್ಗೆ ಯಾವ ನಿಮ್ಮ ಮೊಬೈಲ್ಗೆ ಯಾವ ಟವರ್ನಿಂದ ರೇಂಜ್ ಬರುತ್ತದೆ ಎಂಬುದನ್ನು ನೋಡಬೇಕಾದ್ರೆ ಕೆಳಗೆ ಲಾಸ್ಟ್ ಆಪ್ಷನ್ ಏನು ಕಾಣಿಸ್ತದೆ, ಅದಕ್ಕೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೋಡ್ಬೋದು, ಕ್ಲಿಕ್ ಮಾಡಿದಾಗ ಸೆಲ್ ಟವರ್ಸ್ ಎಂಬ ಒಂದು ಆಪ್ಷನ್ ಕಾಣಿಸ್ತದೆ, ಅದಕ್ಕೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಾವಿರುವ ಸ್ಥಳದಿಂದ ಎಷ್ಟು ದೂರ ಇದೆ ನಮ್ಮ ಟವರಿಗೆ ಎಂಬುದನ್ನು ಈ ಆ್ಯಪ್ಲಿಕೇಶನ್ ನಮಗೆ ತಿಳಿಸಿಕೊಡ್ತದೆ. ಅದೇ ರೀತಿ ನೀವು ನಿಮ್ಮ ಸಿಮ್ಗೆ ಯಾವ ಟವರಿಂದ ರೇಂಜ್ ಬರ್ತದೆ ಎಂಬುದನ್ನು ಈಸಿಯಾಗಿ ನೀವು ಫೈಂಡ್ ಔಟ್ ಮಾಡ್ಬೋದು. ಈ ಒಂದು ಆ್ಯಪ್ಲಿಕೇಶನ್ ನಿಮಗೆ ತುಂಬ ಉಪಯೋಗವಾಗಬಹುದು ಎಂದು ಭಾವಿಸ್ತೇನೆ. ಉಪಯೋಗವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಗೊತ್ತಿಲ್ಲದವರಿಗೆ ತಿಳಿಸಿ. ಬಾಯ್ ಫ್ರೆಂಡ್ಸ್.